ವೀಕ್ಷಕರೇ ನಮಸ್ಕಾರ. ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭಾ ಚುನಾವಣೆ ಮುಗಿದಿದೆ. ಆಡಳಿತಾರೂಢ ಬಿಜೆಪಿ ಜನರನ್ನು ಕೋಮು ಹಿನ್ನೆಲೆಯಲ್ಲಿ ಧ್ರುವೀಕರಿಸಲು ಮಾಡುತ್ತಿರುವಂತಹ ಯತ್ನವು ಸಜ್ಜನಿಕೆಯ ಎಲ್ಲೆ ಮೀರಿ ನಿಂತಿದೆ. ಏಪ್ರಿಲ್ 22ರಂದು ರಾಜ್ಯದ ವಿವಿಧ ಪತ್ರಿಕೆಗಳಿಗೆ ಬಿಜೆಪಿ ನೀಡಿದಂತಹ ಜಾಹೀರಾತು ಕೇವಲ ಮುಸ್ಲಿಂ ದ್ವೇಷವನ್ನಷ್ಟೇ ಹೊಂದಿರಲಿಲ್ಲ, ಅದು ವಿಕೃತಿಯ ಪರಮಾವಧಿಯೂ ಆಗಿತ್ತು. ಈ ಕುರಿತು ಚುನಾವಣಾ ಆಯೋಗಕ್ಕೂ ಈಗಾಗಲೇ ದೂರು ಸಲ್ಲಿಕೆಯಾಗಿದೆ. ಕಾಂಗ್ರೆಸ್ ಡೇಂಜರ್ ಎಂಬ ಶೀರ್ಷಿಕೆಯನ್ನು ಹೊಂದಿದ್ದ ಈ ಜಾಹೀರಾತಿನಲ್ಲಿ ಬರೆದಿದ್ದ ಅಂಶಗಳು ಜನರನ್ನು ಭೀತಿಗೆ ಒಳಪಡಿಸಿ ಮತವನ್ನು ಕಸಿಯುವ ಕೊಳಕು ರಾಜಕಾರಣದ ಪ್ರತಿಬಿಂಬವಾಗಿ ತೋರಿತ್ತು. ಯಾವುದೇ ವ್ಯಕ್ತಿ ಇನ್ನೊಬ್ಬರನ್ನು ನಿಂದಿಸುವ ಮಟ್ಟಕ್ಕೆ ಇಳಿದಿದ್ದಾನೆ ಅಂದರೆ ಆತ ಹತಾಶನಾಗಿರುವ ಸೂಚನೆಯೂ ಕೂಡ ಹೌದು. ದಲಿತರ ಕಲ್ಯಾಣಕ್ಕಾಗಿಯೇ ಮೀಸಲಾಗಿದ್ದ ಹಣ ಅನ್ಯರ ಪಾಲಾಗಬೇಕಾ? ಆಟೋದಲ್ಲಿ ಹೋದ ಪ್ರಯಾಣಿಕರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಬೇಕಾ? ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆಕೋರರನ್ನು ಹೋಲೈಸುವವರು ಬೇಕಾ? ಕನ್ನಡಿಗರ ಪಾಲಿನ ಕಾವೇರಿ ನೀರು ಬೇರೆ ರಾಜ್ಯಕ್ಕೆ ಸೇರಬೇಕಾ? ವಿಧಾನಸೌಧಕ್ಕೆ ಹೋದಾಗ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೇಳಬೇಕಾ? ಹೋಟೆಲ್ಗೆ ಟೀ ಕುಡಿಯಲು ಹೋದ ಅಮಾಯಕರು ಬಾಂಬ್ ಸ್ಫೋಟಕ್ಕೆ ತುತ್ತಾಗಬೇಕಾ? ಕಾಲೇಜಿಗೆ ಹೋದ ಹೆಣ್ಣು ಮಗಳು ಲವ್ ಜಿಹಾದ್ಗೆ ಬಲಿಯಾಗಬೇಕಾ? ಮುಗ್ಧ ಜನರು ನಕ್ಸಲರಿಗೆ ಬಲಿಯಾಗುವುದು ನೋಡಬೇಕಾ? ಮೇಯಲು ಹೋದ ಗೋಮಾತೆ ಕಸಾಯಿಖಾನೆಯನ್ನು ಸೇರಬೇಕಾ ಎಂಬ ಪ್ರಶ್ನೆಗಳನ್ನು ಜಾಹೀರಾತಿನಲ್ಲಿ ಹಾಕಿರುವಂತಹ ಬಿಜೆಪಿ ಭದ್ರತೆ ಮತ್ತು ಸುರಕ್ಷತೆಗಾಗಿ ಬಿಜೆಪಿಗೆ ಮತ ನೀಡಿ ಅಂತ ಕೇಳಿಕೊಂಡಿದೆ. ರಾಜ್ಯದಲ್ಲಿ ನಡೆದ ಘಟನೆಗಳನ್ನು ಕೋಮುವಾದೀಕರಿಸುವ ಮತ್ತು ಒಂದು ಸಮುದಾಯದ ವಿರುದ್ಧ ದ್ವೇಷ ಕಾರುವ ರೀತಿ ಅಸಹ್ಯ ಹುಟ್ಟಿಸುವಂಥದ್ದು. ಕಾವೇರಿ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ದೊಡ್ಡದಿರುತ್ತೆ, ಅದರ ಬಗ್ಗೆ ಬಿಜೆಪಿ ಮಾತಾಡಲ್ಲ. ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ಗಲಭೆಯಾದಾಗ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದದ್ದು ಯಾರೆಂಬುದನ್ನು ಬಿಜೆಪಿ ಮರೆತಿರುವಂತೆ ಕಾಣುತ್ತೆ. ಇಲ್ಲಿನ ಗಲಭೆಯಲ್ಲಿ ಬಂಧಿತರಾದವರು ಅಮಾಯಕರು ಎಂದು ಬಿಜೆಪಿ ನಾಯಕರು ಮತ್ತು ನಿವೃತ್ತ IPS ಅಧಿಕಾರಿ ಭಾಸ್ಕರ್ ರಾವ್ ಅವರು ಹೇಳಿಕೆಯನ್ನು ನೀಡಿದ್ದನ್ನು ನಾವು ಕೂಡ ವರದಿಯನ್ನು ಮಾಡಿದ್ವು. ಅದನ್ನು ಬಿಜೆಪಿ ಗಮನಿಸಿಲ್ಲ ಅನಿಸುತ್ತೆ. ದಲಿತರ ಹಣವನ್ನು ಅನ್ಯರಿಗೆ ಕೊಡಲಾಗುತ್ತಿದೆ ಎಂದು ಬಿಜೆಪಿ ಮೂದಲಿಸುತ್ತಿರುವುದಾದರೂ ಯಾರನ್ನು? ಅದನ್ನು ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಅನ್ಯರು ಎಂದು ಅವರು ಯಾರನ್ನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. SC ST SP ಅನುದಾನವನ್ನು ಆ ಕಾಯ್ದೆಯ Section 7D ದುರುಪಯೋಗ ಮಾಡಿಕೊಂಡು ಅತಿ ಹೆಚ್ಚು ಬಳಸಿದ್ದು ಬಿಜೆಪಿ. ಕಾಂಗ್ರೆಸ್ ಸರ್ಕಾರ 11,000 ಕೋಟಿ ರೂಪಾಯಿಗಳನ್ನು ತನ್ನ ಮೊದಲ ಬಜೆಟ್ನಲ್ಲಿ ಗ್ಯಾರಂಟಿಗೆ ಬಳಸಲು ಮುಂದಾಗಿದ್ದು ಕೂಡ ನಿಜ. ಅದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಯಿತು. ಅಸಲಿಯಾಗಿ ಲೆಕ್ಕ ಹಾಕಿದರೆ ಕಾಂಗ್ರೆಸ್ ಹೆಚ್ಚುವರಿಯಾಗಿ ಬಳಸಿದ್ದು 2,800 ಕೋಟಿ ರೂಪಾಯಿ ಮಾತ್ರ. ಈ ಎಡವಟ್ಟನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ತೆಗೆದುಕೊಂಡ ಮಹತ್ವದ ನಿರ್ಧಾರವನ್ನು ಕೂಡ ದಲಿತ ಸಮುದಾಯ ಸ್ವಾಗತಿಸಿದೆ. 2,800 ಕೋಟಿಯನ್ನು ಬಳಸಿದ್ದು ಕೂಡ ತಪ್ಪು, ಅದನ್ನು ಈಗಾಗಲೇ ದಲಿತ ಸಮುದಾಯ ಖಂಡಿಸಿದೆ. ಕಾಯ್ದೆಯ Section 7D ರದ್ದು ಮಾಡಿದ್ದು ದಲಿತರ ಹಣ ಬೇರೆಯವರ ಪಾಲಾಗುವುದನ್ನು ತಡೆಯಲು ಎನ್ನುವುದು ಬಿಜೆಪಿಗೆ ಗೊತ್ತಿಲ್ವೇ? ಬಿಜೆಪಿ ಸರ್ಕಾರ 2020-21 ಸಾಲಿನಲ್ಲಿ ಪರಿಶಿಷ್ಟರ ಉಪಯೋಜನೆಗೆ ಮೀಸಲಾಗಿದ್ದಂತಹ ಅನುದಾನದಲ್ಲಿ 26,500 ಕೋಟಿಯನ್ನು ನೀಡಿತ್ತು. ಅದರಲ್ಲಿ ಬಿಡುಗಡೆಗೊಳಿಸಿದ ಹಣ ಕೇವಲ 16,450 ಕೋಟಿ ರೂಪಾಯಿ. ಅಂದರೆ 9,555 ಕೋಟಿ ರೂಪಾಯಿಗಳನ್ನು ಅದು ಬಿಡುಗಡೆಗೊಳಿಸಿರಲಿಲ್ಲ. ಖರ್ಚು ಮಾಡಿದ ಹಣದಲ್ಲಿ ನೇರವಾಗಿ ದಲಿತರಿಗೆ ತಲುಪುವ ಮಾನವ ಅಭಿವೃದ್ಧಿಗೆ ಬಳಸಿದ್ದು 4,128 ಕೋಟಿ ರೂಪಾಯಿ. ಆದರೆ ಮೂಲಸೌಕರ್ಯಗಳ ಹೆಸರಲ್ಲಿ ಅಂದರೆ Section 7Dಯನ್ನು ದುರುಪಯೋಗ ಮಾಡಿಕೊಂಡು ದಲಿತರಿಗೆ ನೇರವಾಗಿ ಉಪಯೋಗವಲ್ಲದ ಕಾರ್ಯಗಳಿಗೆ ಬಳಸಿರುವಂತಹ ಒಟ್ಟು ಹಣ 6,670 ಕೋಟಿ. Section 7Dಯನ್ನು ಹೇಗೆಲ್ಲ ಬಳಸ್ಕೊಂಡ್ರು ಅಂದರೆ, ಕಲಬುರಗಿ ವಿಭಾಗದ ಸರ್ಕಾರದ ಸಹಯೋಗದ ಟಾಟಾ ತಂತ್ರಜ್ಞಾನ ಪ್ರಯೋಗಾಲಯ ಮತ್ತು ಕಾರ್ಯಾಗಾರಕ್ಕೆ 1,312 ಕೋಟಿಗಳನ್ನು ಬಿಜೆಪಿ ನೀಡಿತ್ತು. 25 ಇಲಾಖೆಗಳ 47 ಯೋಜನೆಗಳಿಗೆ ಮೀಸಲಿರಿಸಿದಂತಹ ಹಣದಲ್ಲಿ 1 ರೂಪಾಯಿಯನ್ನು ಕೂಡ ಖರ್ಚು ಮಾಡದೆ 1,744 ಕೋಟಿಗಳನ್ನು ಸರ್ಕಾರಕ್ಕೆ ಹಿಂತಿರುಗಿಸಿತು. ಬಿಜೆಪಿ ಅವಧಿಯಲ್ಲಿ ಬಜೆಟ್ ಗಾತ್ರ ಹೆಚ್ಚಾಯಿತೆ. ಆದರೆ SC ST SP ಕಾಯ್ದೆಯ ಅನ್ವಯ
ಮೀಸಲಿಡಬೇಕಾದಂತಹ ಹಣದ ಮೊತ್ತ ಮಾತ್ರ ಕಡಿಮೆ ಆಗ್ತಾನೇ ಇತ್ತು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರದಲ್ಲಿರುವ ಅವಧಿಯಲ್ಲಿ ಬಜೆಟ್ನಲ್ಲಿ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣ ಹೆಚ್ಚಾಗಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಬಗ್ಗೆ ಮಾತನಾಡುವ ನೈತಿಕತೆಯನ್ನು ಕೂಡ ಬಿ ಜೆ ಪಿ ಉಳಿಸ್ಕೊಂಡಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಬಾಂಬ್ ಬ್ಲಾಸ್ಟ್ ಆಗ್ತವೆ ಎಂಬ ಭಯವನ್ನು ಹುಟ್ಟಿಸುವ ಬಿ ಜೆ ಪಿ ಪುಲ್ವಾಮದಲ್ಲಿ 40ಕ್ಕೂ ಹೆಚ್ಚು ಯೋಧರು ಸಾಯಲು ಕಾರಣ ಯಾರು ಎಂಬುದನ್ನು ಈವರೆಗೂ ಬಾಯ್ಬಿಟ್ಟಿಲ್ಲ. ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಾಗಿದ್ದಂತಹ ಸತ್ಯಪಾಲ್ ಮಲ್ಲಿಕ್ ಅವರು ನೇರವಾಗಿ ಕೇಂದ್ರ ಸರ್ಕಾರದ ವೈಫಲ್ಯದ ಬಗ್ಗೆ ಮಾತಾಡಿದರು. ಆದರೆ ಅವರ ಬಾಯನ್ನು ಮುಚ್ಚಿಸಲಾಗಿತ್ತು. ಯಾಕೆ? ಯಾವುದೇ ಸಾವನ್ನು ಕೋಮುವಾದೀಕರಿಸುವ ವಿಕೃತಿಯನ್ನು ಬಿ ಜೆ ಪಿ ಈಗೂ ಕೂಡ ಬಿಟ್ಟಿಲ್ಲ. ಹುಬ್ಬಳ್ಳಿಯ ನೇಹ ಪ್ರಕರಣವನ್ನು ರಾಜಕೀಯ ಉದ್ದೇಶಕ್ಕೆ ಬಳಸಿಕೊಳ್ಳುವಂತಹ ಮನಸ್ಥಿತಿಯಾದರೂ ಎಂತಹದ್ದು. ಕೊಂದ ಆರೋಪಿ ಮುಸ್ಲಿಂ ಆದ ಕಾರಣಕ್ಕೆ ಇಡೀ ಸಮುದಾಯವನ್ನೇ ದೂಷಿಸುವ ವಿಕೃತಿಯಾದರೂ ಯಾವುದು? ಕೊಲೆಯನ್ನು ಕೊಲೆಯಾಗಿ ನೋಡದೆ ಇವಿಎಂ ಮಿಷನ್ ಥರ ಭಾವಿಸುವುದಾದರೂ ಏತಕ್ಕೆ? ನಿಜಕ್ಕೂ ಸಂತ್ರಸ್ತ ಕುಟುಂಬದ ಬಗ್ಗೆ ಇವರಿಗೆ ಕಾಳಜಿದೆಯೋ ಅಥವಾ ಒಂದು ಹೆಣ ಬಿತ್ತು ಎಂದು ಸಂತಸ ಪಡ್ತಾ ಇದಾರೋ ಗೊತ್ತಿಲ್ಲ. ಇದೇ ದಿನ ಹಿಂದೂ ಪ್ರಿಯತಮನಿಂದ ಭೀಕರವಾಗಿ ರುಕ್ಸಾನಾ ಎಂಬ ಮಹಿಳೆ ಕೊಲೆಯಾಗಿದ್ದರು. ಅದರ ಬಗ್ಗೆ ಬಿ ಜೆ ಪಿ ಮೌನ ವಹಿಸುವುದು ನ್ಯಾಯಚಿತವೆ? ಗೋವಿನ ಹೆಸರಲ್ಲಿ ಮತ ಕೇಳುವ ಬಿ ಜೆ ಪಿ ತನ್ನದೇ ಅವಧಿಯಲ್ಲಿ ಗೋಮಾಂಸ ರಫ್ತು ಹೆಚ್ಚಾಗಿದ್ದು ಹೇಗೆಂದು ಉತ್ತರಿಸಲ್ಲ. ಗೋಮಾಂಸ ರಫ್ತು ಮಾಡುವ ಕಂಪನಿಯಿಂದ ಬಿ ಜೆ ಪಿ ಎಲೆಕ್ಟ್ರಲ್ ಬಾಂಡನ್ನು ತೆಗೆದುಕೊಂಡು ಕೋಟ್ಯಾಂತರ ರೂಪಾಯಿನ ತಕೊಂಡ್ರಲ್ಲ, ಅದು ಯಾತಕ್ಕೆ? ಗೋರಕ್ಷಣೆ ಹೆಸರಲ್ಲಿ ಗುಜರಾತ್ನ ಹೂನಾದಲ್ಲಿ ಭೀಕರವಾಗಿ ದಲಿತರನ್ನು ಥಳಿಸಿದ್ದು ಮರೆಯಲಾಗದ ದುರ್ಘಟನೆ. ಒಂದು ಕಡೆ ಗೋರಕ್ಷಣೆಯ ನಾಟಕಾರ್ಥ, ಮನುಷ್ಯನ ಜೀವಕ್ಕೂ ಬೆಲೆ ಕೊಡದೆ ಅಟ್ಟಹಾಸ ಮೆರೆಯುವಂತಹ ಸಂಘ ಪರಿವಾರಕ್ಕೆ ಯಾವುದು ಆದ್ಯತೆ? ದನಕ್ಕಿರುವ ಬೆಲೆ ದಲಿತನಿಗಿಲ್ವೇ? ಗೋಮಾಂಸವನ್ನೇ ನಿತ್ಯದ ಆಹಾರವಾಗಿಸಿಕೊಂಡಿರುವ ಈಶಾನ್ಯ ಭಾರತದಲ್ಲಿ ಬಿ ಜೆ ಪಿ ಪಕ್ಷ ಗೋಮಾಂಸದ ಬ್ಯಾನ್ ಬಗ್ಗೆ ಮಾತನಾಡುವುದಿಲ್ಲ ಯಾಕೆ? ಎಲ್ಲಕ್ಕಿಂತ ಹೆಚ್ಚಾಗಿ ಇದು ಆಹಾರ ಸ್ವಾತಂತ್ರ್ಯದ ಪ್ರಶ್ನೆ. ಮುಸ್ಲಿಮರಷ್ಟೇ ದನದ ಮಾಂಸ ತಿನ್ನುವುದಿಲ್ಲ, ಈ ರಾಜ್ಯದ ಬಹುಸಂಖ್ಯಾತ ದಲಿತರು ಕೂಡ ದನದ ಮಾಂಸ ತಿಂತಾರೆ. ಈ ವಿಚಾರ ಬಿ ಜೆ ಪಿ ಮರಿಬಾರ್ದು. ಮುಸ್ಲಿಮರ ಮತಗಳೇ ಬೇಡ ಎನ್ನುವಂತಹ ಬಿ ಜೆ ಪಿ ನಾಯಕರು ದನದ ಮಾಂಸ ತಿನ್ನುವಂತಹ ಯಾವುದೇ ಜಾತಿ ವರ್ಗದ ಮತಗಳು ಬೇಡ ಎನ್ನಲು ಸಾಧ್ಯವಿಲ್ಲ. ಇದನ್ನು ಬಿ ಜೆ ಪಿ ಮರಿಬಾರ್ದು. ತಿನ್ನುವ ಅನ್ನದ ಮೇಲೆ, ಉಡುವ ಬಟ್ಟೆಯ ಮೇಲೆ ಮತ ಕೇಳುವ ಮಟ್ಟಕ್ಕೆ ಬಿ ಜೆ ಪಿ ಹೋಗಿರುವುದು ಅದು ಎದುರಿಸುತ್ತಿರುವಂತಹ ನೈತಿಕ ದಿವಾಳಿತನದ ಸೂಚನೆ ಕೂಡ ಹೌದು. ಬದುಕಿನ ಪ್ರಶ್ನೆಗಳನ್ನು ಮಾತನಾಡಬೇಕಾದಂತಹ ಪ್ರಧಾನಿ ಪ್ರತಿಪಕ್ಷಗಳವರು ಮಾಂಸಾಹಾರ ಸೇವಿಸಿದ್ರು. ಕಾಂಗ್ರೆಸ್ ಪ್ರಣಾಳಿಕೆ ಮುಸ್ಲಿಂ ಲೀಗ್ ಪ್ರಣಾಳಿಕೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹಿಂದೂಗಳ ಸಂಪತ್ತು ಕಸಿದು ಹೆಚ್ಚು ಮಕ್ಕಳನ್ನು ಇರುವ ಮುಸ್ಲಿಮರಿಗೆ ಕೊಡ್ತಾರೆ. ಕಾಂಗ್ರೆಸ್ನವರು ಒ ಬಿ ಸಿ ಮೀಸಲಾತಿಯಲ್ಲಿ ಮುಸ್ಲಿಮರಿಗೂ ನೀಡಿ ಒ ಬಿ ಸಿಗಳಿಗೆ ಅನ್ಯಾಯ ಮಾಡಿದ್ರು. ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇರುವುದು ಅವರ ನೀಚ ಮಟ್ಟವನ್ನು ತೋರಿಸ್ತಾ ಇದೆ. ಮೋದಿಯವರೇ ನೇರವಾಗಿ ಮುಸ್ಲಿಂ ದ್ವೇಷಕ್ಕೆ ಧುಮುಕಿರುವಾಗ ಕರ್ನಾಟಕ ಬಿ ಜೆ ಪಿ ನೀಡಿರುವಂತಹ ಜಾಹೀರಾತು ಆಶ್ಚರ್ಯವನ್ನೇನು ಉಂಟು ಮಾಡುವುದಿಲ್ಲ. ಆದರೆ ಒಂದು ಸಮುದಾಯದ ಮೇಲೆ ಇಷ್ಟು ದ್ವೇಷವನ್ನು ಉದ್ದೀಪಿಸಿ ಚುನಾವಣೆ ನಡೆಸುವ ಬಿ ಜೆ ಪಿಯ ನೈಜ ಉದ್ದೇಶವಾದರೂ ಯಾವುದು ಎಂಬುದನ್ನು ಜನರು ಎಚ್ಚರಿಕೆಯಿಂದ ಗಮನಿಸಬೇಕು. ಚುನಾವಣಾ ಆಯೋಗವು ಮುಕ್ತ ಮತ್ತು ನ್ಯಾಯೋಚಿತ ಚುನಾವಣೆಯನ್ನು ನಡೆಸ್ತಿದೆ ಆದರೆ ತಕ್ಷಣವೇ ಬಿ ಜೆ ಪಿಯ ಈ ವಿಕೃತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.